ಜಾರಕಿಹೊಳಿ ಸಿಡಿಕೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಈಗ ಜಾರಕಿಹೊಳಿ ಅವರು ಕೊಟ್ಟ ದೂರಿನ ಅನ್ವಯ ದೂರಿನಲ್ಲಿ ಯಾರ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಅಪರಿಚಿತರು ಅಂತ ಉಲ್ಲೇಖ ಮಾಡಲಾಗಿದೆ ಎಫ್ಐಆರ್ ನಲ್ಲಿ. ಆರೋಪಿಗಳನ್ನ ಈಗ ಮುಂದಿನ ತನಿಖೆಯ ನಂತರ ಆರೋಪಿಗಳ ಹೆಸರನ್ನ ಪೊಲೀಸರು ಅಲ್ಲಿ ಅಪರಿಚಿತರು ಅಂತ ಏನಿದೆ ಅಲ್ಲಿಗೆ ಹಾಕ್ತಾರೆ. ಜಾರಕಿಹೊಳಿ ಸಿಡಿಕೆ ಸಂಬಂಧ ಎಫ್ಐಆರ್ ಪ್ರಕ್ರಿಯೆ ನಡೀತಾ ಇತ್ತು, ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈಗ ಎಫ್ಐಆರ್ ದಾಖಲಾಗಿದೆ, ಈಗ ದೂರಿನಲ್ಲಿ ಅಪರಿಚಿತರು ಅಂತ ಮೆನ್ಷನ್ ಮಾಡಿರೋ ಕಾರಣ ಎಫ್ಐಆರ್ ನಲ್ಲೂ ಕೂಡ ಆರೋಪಿಗಳನ್ನ ಅಪರಿಚಿತರು ಅಂತ ಉಲ್ಲೇಖ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಫೈನಲಿ ಎಫ್ಐಆರ್ ಆಯ್ತು, ಸೊ ಎಫ್ಐಆರ್ ನೆಕ್ಸ್ಟ್ ಪ್ರಶ್ನೆ ಕಾಡ್ತಾ ಇರೋದು ಏನು ಅಂತ, ಎಸ್ಐಟಿಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗ್ಬಹುದು ಅಂತ. ಖಂಡಿತವಾಗಿಯೂ ವಿದ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಗಿತ್ತು. ರಚನೆ ಆದ ಬಳಿಕ ಇನ್ನು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡ್ತಿದ್ರು. ಆದ್ರೆ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಬೇಡ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಯಾಕಂದ್ರೆ ಯಾವುದೇ ರೀತಿಯ ಎಫ್ಐಆರ್ ಗಳು ಕೂಡ ಇರ್ಲಿಲ್ಲ ಅವರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅಥವಾ ಬಂಧನಕ್ಕೆ ಒಳಪಡಿಸೋದಕ್ಕೆ. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ಅಧಿಕೃತವಾಗಿ ಒಂದು ದೂರನ್ನ ಕೊಟ್ಟಿರುವಂತದ್ದು, ಬ್ಲಾಕ್ ಮೇಲ್ ಮತ್ತು ನಕಲಿ ವಿಡಿಯೋವನ್ನ ಇಟ್ಕೊಂಡು ನನ್ನನ್ನ ಎದುರಿಸಿದ್ರು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಹೆಸರನ್ನ ಹಾಳು ಮಾಡುವ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಅನ್ವಯ ಈಗ ಅಧಿಕೃತವಾಗಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಎಫ್ಐಆರ್ ದಾಖಲಾದ ನಂತರ ಈಗ ಎಸ್ಐಟಿ ಅಧಿಕಾರಿಗಳು ಆ ಎಫ್ಐಆರ್ ನ ಟೇಕ್ ಓವರ್ ಮಾಡೋದಕ್ಕೆ ಒಂದು ಆದೇಶಗಳು ಕೂಡ ಹೊರಗಡೆ ಬರೋ ಸಾಧ್ಯತೆಗಳಿವೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಫ್ಐಆರ್ ಆದ ಒಂದು ಗಂಟೆ ಒಳಗಡೆ ನಗರ ಪೊಲೀಸ್ ಆಯುಕ್ತರು ಒಂದು ಆದೇಶವನ್ನು ಮಾಡ್ತಾರೆ. ಈ ಎಫ್ಐಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ಟೇಕ್ ಓವರ್ ಮಾಡಬಹುದು, ಟೇಕ್ ಓವರ್ ಮಾಡಿ ವಿಚಾರಣೆಯನ್ನ ಮಾಡಬಹುದು ಅಂತೇಳಿ ಒಂದು ಆದೇಶವನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಎಫ್ಐಆರ್ ಟೇಕ್ ಓವರ್ ಆದ ಬಳಿಕ ತಕ್ಷಣವೇ ಆರೋಪಿಗಳೇನಿದ್ದಾರೆ, ಆರೋಪಿಯನ್ನ ಅಂದ್ರೆ ವಶದಲ್ಲಿರುವಂತ ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ವಶದಲ್ಲಿರುವಂತ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದ್ರೆ ಒಂದು ಎಫ್ಐಆರ್ ಬೇಕಾಗುತ್ತೆ. ಎಫ್ಐಆರ್ ಬೇಕಾಗಿರೋ ಹಿನ್ನೆಲೆಯಲ್ಲಿ ಆ ಎಫ್ಐಆರ್ ನಡಿಯಲ್ಲಿ ಅವರನ್ನ ಬಂಧಿಸಿ ವಿಚಾರಣೆ ಒಳಪಡಿಸುವಂತದ್ದು. ವಿದ್ಯಾ, ಎಫ್ಐಆರ್ ಇವತ್ತೇ ಟೇಕ್ ಓವರ್ ಮಾಡ್ತಾರೆ ಎಸ್ಐಟಿಗೆ ಅಥವಾ ನಾಳೆನಾ, ಹೇಗೆ ಮುರಳಿ? ವಿದ್ಯೆ ಏನಂದ್ರೆ ಈಗಷ್ಟೇ ಎಫ್ಐಆರ್ ಆಗಿರುವಂತದ್ದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ. ಏನೋ ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಆದೇಶವನ್ನು ಹೊರಡಿಸುವ ಸಾಧ್ಯತೆಗಳಿದಾವೆ. ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರಿಗೆ ಅಥವಾ ಸರ್ಕಾರಕ್ಕೆ ಒಂದು ಅಧಿಕಾರ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಈ ಎಫ್ಐಆರ್ ನ ಟೇಕ್ ಓವರ್ ಮಾಡಿ ಎಫ್ಐಆರ್ ನ ಅಡಿಯಲ್ಲಿ ತನಿಖೆಯನ್ನ ನಡೆಸಬಹುದು ಅಂತೇಳಿ ಒಂದು ಅವಕಾಶ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಟೇಕ್ ಓವರ್ ಮಾಡಿ, ಈ ಎಫ್ಐಆರ್ ನ ಟೇಕ್ ಓವರ್ ಮಾಡಿ ಅಂತೇಳಿ ಇನ್ನು ಒಂದು ಗಂಟೆ ಒಳಗಡೆ ಅಧಿಕೃತ ಆದೇಶಗಳು ಹೊರಗಡೆ ಬರೋ ಸಾಧ್ಯತೆ ಇದಾವೆ. ಆ ರೀತಿ ಅಧಿಕೃತ ಆದೇಶ ಹೊರಗಡೆ ಬಂದ ತಕ್ಷಣವೇ ಎಸ್ಐಟಿ ಅಧಿಕಾರಿಗಳು ಆ ಎಫ್ಐಆರ್ ನ ಟೇಕ್ ಓವರ್ ಮಾಡೋ ಸಾಧ್ಯತೆಗಳು ಇರುವಂತದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಮುರಳಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ, ಜಾರಕಿಹೊಳಿ ದೂರು ಕೊಡ್ತಾ ಇದ್ದಂತೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಎಸ್, ಎಫ್ಐಆರ್ ಆಗಿದೆ ಈಗಾಗಲೇ. ಎಫ್ಐಆರ್ ಆದ ನಂತರ ಈ ಒಂದು ಪ್ರಕರಣಕ್ಕೆ ಜಾರಕಿಹೊಳಿ ಅವರು ದೂರು ಕೊಡ್ತಾ ಇದ್ದಂತೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಪೊಲೀಸರಿಗೆ ಬಲ ತಂದು ಕೊಟ್ಟಿದೆ ಈ ಒಂದು ಎಫ್ಐಆರ್. ಕೇವಲ ವಿಚಾರಣೆ ಮಾಡ್ತಾ ಇದ್ದ ಪೊಲೀಸರಿಂದ ಇನ್ ಮುಂದೆ ಹಾಗಾದ್ರೆ ಅರೆಸ್ಟ್ ಪ್ರಕ್ರಿಯೆಗಳು ಶುರುವಾಗುತ್ತಾ? ಸಿಡಿ ಕೇಡಿಗಳ ಭೇಟಿಯಾಡಲಿರುವ ಎಸ್ಐಟಿ ಪೊಲೀಸರು ಈಗಾಗಲೇ ಪೊಲೀಸರ ವಶದಲ್ಲಿ ನಾಲ್ವರು ಆರೋಪಿಗಳಿದ್ದಾರೆ. ಆ ನಾಲ್ವರ ಜಾಗಕ್ಕೆ ಇನ್ನೂ ಒಂದಷ್ಟು ಜನ ಬರೋ ಸಾಧ್ಯತೆಗಳು ಕೂಡ ಇದೆ. ಕೇವಲ ವಿಚಾರಣೆ ಮಾಡಿ ಬಿಡೋದಲ್ಲ, ಅವರಿಗೆ ಬೇಕಿದ್ರೆ, ಅವರಿಗೆ ಅವಶ್ಯಕತೆ ಇದ್ರೆ ಅವ್ರನ್ನ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ. ಎಸ್ಐಟಿಗೆ ನಿಜಕ್ಕೂ ಬಲ ತಂದು ಕೊಟ್ಟಿದೆ. ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ದೂರು ಒಂದ್ ಕಡೆ, ಮಗದೊಂದು ಕಡೆ ಎಫ್ಐಆರ್ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಟೇಕ್ ಓವರ್ ಆಗುತ್ತೆ ಎಸ್ಐಟಿ ಕಡೆಗೆ. ಸೊ ಈಗಾಗಲೇ ಪೊಲೀಸರ ವಶದಲ್ಲಿ ನಾಲ್ವರು ಆರೋಪಿಗಳಿದ್ದಾರೆ. ನಿನ್ನೆ ಸಿಕ್ಕಿದ್ರು ನಾಲ್ವರು ಆರೋಪಿಗಳು. ಈಗ ಎಸ್ಐಟಿಗೆ ಇದು ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ. ಎಫ್ಐಆರ್ ಏನೋ ದಾಖಲಾಯಿತು, ಹಾಗಾದ್ರೆ ಮುಂದೆ ಏನು? ಎಫ್ಐಆರ್ ಆಯ್ತು, ವಾಟ್ ನೆಕ್ಸ್ಟ್? ಸ್ಫೋಟಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತಾ ಸಿಡಿ ಕಾಂಡ, ಸಿಡಿ ಕೋರರ ಮಾಹಿತಿ ಬಹಿರಂಗ ಆಗತ್ತಾ ಮುಂದಿನ ದಿನಗಳಲ್ಲಿ? ಸಿಡಿಯಲ್ಲಿರುವ ಯುವತಿಯ ಕಥೆ ಏನು? ಹಾಗಾದ್ರೆ ಫುಲ್ ಸ್ಕ್ರೀನಿಗೆ ಬರ್ತಾರಾ ಯುವತಿ ಯಾರು ಅನ್ನೋದು ಗೊತ್ತಾಗುತ್ತಾ? ಆ ಯುವತಿಯನ್ನು ವಿಚಾರಣೆಗೆ ಪೊಲೀಸರು ಒಳಪಡಿಸ್ತಾರಾ ಅಥವಾ ಆ ಯುವತಿ ಸೀನ್ಗೆ ಬರೋದೇ ಇಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ, ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಪೊಲೀಸರ ನಡೆ ಮುಂದೆ ಏನು ಅಂತ. ಈಗ ಇಲ್ಲಿ ತನಕ ದೂರು ಕೊಡೋದು ಅವ್ರಿಗೆ ಬೇಕಿತ್ತು, ಎಫ್ಐಆರ್ ಹಾಕೋದು ಬೇಕಿತ್ತು, ಅದೆಲ್ಲವೂ ಕೂಡ ಆಯ್ತು. ಅಂದ್ರೆ ನಿನ್ನೆಯಿಂದ ಇಲ್ಲಿ ತನಕ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ದೂರ ಆಗಿದೆ ಎಸ್ಐಟಿಗೆ. ಮಾರ್ಗ ತುಂಬಾನೇ ಸರಳವಾಗಿದೆ. ಸೊ ಈಗ ಇನ್ನು ಮುಂದೆ
ವಿಚಾರಣೆಗೆ ಅಂತ ಇನ್ಯಾರೆಲ್ಲ ಬರ್ತಾರೆ ಇನ್ಯಾರೆಲ್ಲ ಆರೋಪಿಗಳ ಹೆಸರು ಕೇಳಿ ಬರುತ್ತೆ ಜೊತೆಗೆ ಆ ಯುವತಿ ಇಲ್ಲಿ ತನಕ ಪ್ರಶ್ನೆ ಮುಡಿಸ್ತಾ ಇದ್ದಿದ್ದು ಆಕೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾರೆ ಅನ್ನುವಂತದ್ದೇ ಪ್ರಶ್ನೆ ಸೋ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ ಆ ವ್ಯಕ್ತಿ ಆ ಮಹಾನ್ ನಾಯಕ ಆ ಯುವತಿ ಅಂತ ಹೇಳಿದ್ದೆ ಬಂತು ಬಟ್ ಯಾರು ಕೂಡ ಇರಲಿಲ್ಲ ಸೋ ಇನ್ನು ಮುಂದೆ ಅವರೆಲ್ಲರೂ ಕೂಡ ಮುಂದೆ ಬರ್ತಾರಾ ಏನು ಕಥೆ ಎಸ್ಐಟಿ ಅವರನ್ನ ವಶಕ್ಕೆ ಪಡೆದುಕೊಳ್ತಾ ಏನು ಕಥೆ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ ಸುಕೇಶ್ ಎಫ್ಐಆರ್ ಏನು ಆಯಿತು ಬಟ್ ಇಲ್ಲಿ ತನಕ ಪ್ರಶ್ನೆ ಕಾಡ್ತಾ ಇದ್ದಿದ್ದು ಆ ಮಹಾನ್ ನಾಯಕ ಯಾರು ಆ ಯುವತಿ ಆಕೆ ಅಥವಾ ಆತ ಬರೀ ಇದೇ ರೀತಿಯಾಗಿ ಆಗ್ತಾ ಇತ್ತು ಸೊ ಎಸ್ಐಟಿ ಇನ್ ಮುಂದೆ ಅವರೆಲ್ಲರನ್ನೂ ಕೂಡ ಬಲೆ ಬೀಸಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ ವಿಚಾರಣೆ ನಡೆಸ್ತಾರೆ ಹೇಗೆ ಖಂಡಿತ ಹೌದು ಈಗ ಎಫ್ಐಆರ್ ದಾಖಲಾದರೂ ಕೂಡ ಎಫ್ಐಆರ್ ದಾಖಲೆಯಲ್ಲಿ ಯಾವ ಅಂಶ ಪ್ರಮುಖ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ಏನಾದರೂ ಮೆನ್ಷನ್ ಮಾಡಿದ್ದರೆ ಮಾತ್ರ ಅವ್ರು ಯಾರ್ಯಾರು ಅನ್ನೋ ತನಿಖೆ ನಡೆಸ್ತಾರೆ ಜೊತೆಗೆ ಅವರಿಗೆ ಯಾರು ಬೆಂಬಲವಾಗಿ ನಿಂತಿದ್ರು ಅನ್ನೋ ವಿಚಾರ ಬರುತ್ತೆ ಆದರೆ ಅಪರಿಚಿತರು ಅನ್ನೋದಾದರೆ ಆ ಅಪರಿಚಿತರನ್ನು ಕೂಡ ಹುಡುಕಿ ತೆಗಿಬೇಕಾಗುತ್ತೆ ಏನೇ ಹುಡುಕಿದ್ರು ಕೂಡ ತನಿಖೆಯಲ್ಲಿ ಅದರ ಹಿಂದಿದ್ದಂಥ ಮಹಾನಾಯಕನವರೆಗೂ ಕೂಡ ಆ ಒಂದು ತನಿಖೆ ಹೋಗಬೇಕಾಗುತ್ತೆ ಎಸ್ ಐ ಟಿ ರಚನೆಯ ಉದ್ದೇಶವೇ ಸಂಪೂರ್ಣವಾಗಿ ಜಾಲಾಡಬೇಕು ಅನ್ನುವಂಥದ್ದು ಮತ್ತು ಜಾರಕಿಹೊಳಿಯವರ ಒತ್ತಡ ಇದ್ದಂಥದ್ದು ಕೂಡ ಅದೇ ಇದರ ವಿರುದ್ಧ ಅಥವಾ ಇದರ ಹಿಂದೆ ನಿಂತು ಷಡ್ಯಂತ್ರ ಮಾಡಿದಂಥ ಮಹಾನಾಯಕನವರೆಗೂ ಕೂಡ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನುವಂಥದ್ದು ಹಾಗಾಗಿ ಈಗ ದಾಖಲಾಗಿರುವಂಥ ಎಫ್ಐಆರ್ ಆಧಾರದ ಮೇಲೆ ಎಸ್ ಐ ಟಿ ಕೂಡ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ ಜೊತೆಗೆ ತನಿಖೆ ಅಂದರೆ ಒಬ್ಬೊಬ್ಬರಿಗಾಗಿ ಈಗಾಗಲೇ ಸಾಕಷ್ಟು ಜನರುಗಳನ್ನ ಅದರಲ್ಲಿ ಕಿಂಗ್ ಪಿನ್ಗಳು ಯಾರ್ಯಾರು ಇದ್ರು ಅನ್ನುವಂಥದ್ದು ಕೂಡ ಅವರು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರೋದ್ರಿಂದ ಎಸ್ ಐ ಟಿ ಸಹಜವಾಗಿಯೇ ಇಡೀ ಪ್ರಕರಣದ ಬೆನ್ನು ಬಿದ್ದಾಗ ಹಿನ್ನೆಲೆಯಲ್ಲಿದ್ದಂಥವರು ಯಾರು ಅಥವಾ ಆ ಮಹಾನಾಯಕ ಕೊಟ್ಟರು ಒಂದಷ್ಟು ಬೆಂಬಲವನ್ನು ಹಿಂದಿನಿಂದ ನಿಂತು ಎಲ್ಲದಕ್ಕೂ ಅವರೇ ಮೂಲ ಕಾರಣ ಅನ್ನೋದಾದರೆ ಅಲ್ಲಿವರೆಗೆ ತನಿಖೆ ಹೋಗಿ ತಲುಪಿದರೆ ಸಹಜವಾಗಿ ಆ ಮಹಾನಾಯಕರಿಗೂ ಕೂಡ ಸಂಕಷ್ಟ ಬಂದೊದಗುವಂಥ ಸಾಧ್ಯತೆ ಇದೆ ವಿದ್ಯಾ ಈಗ ಅಪರಿಚಿತರು ಅಪರಿಚಿತರು ಅಂತ ಹೇಳಿ ನೀವು ಕೂಡ ಹೇಳ್ತಿದ್ರಿ ಈಗ ಅಪರಿಚಿತರನ್ನ ಹುಡುಕ್ಬೇಕಾಗಿರೋದೆ ಎಸ್ ಐ ಟಿ ಕೆಲಸ ಅಂತ ಸೊ ಎಸ್ ಐ ಟಿ ಅಪರಿಚಿತರು ಅಂತೆಲ್ಲ ಹುಡುಕಾದ್ಮೇಲೆ ಎಫ್ಐಆರ್ ಅಲ್ಲಿ ಅವ್ರ ಹೆಸರಾಕೋ ದಾಖಲ ಒಂದು ಸಾಧ್ಯತೆ ಇರುತ್ತಾ ಸುಕೇಶ್ ಈಗ ದಾಖಲೆಯಲ್ಲಿ ಎಫ್ಐಆರ್ ಅಲ್ಲಿ ಮೊದಲನೇದಾಗಿ ಇವ್ರು ಏನನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರಮುಖವಾಗುತ್ತೆ ಎಫ್ಐಆರ್ ಅಲ್ಲಿ ಹೆಸರುಗಳನ್ನ ಮೆನ್ಷನ್ ಮಾಡಿದಾರಾ ಇಲ್ವಾ ಅನ್ನೋದು ಪ್ರಮುಖ ಮಾಡಿದಿದ್ರೆ ಯಾರ್ಯಾರ ವಿರುದ್ಧ ದೂರು ಅನ್ನೋದು ಸ್ಪಷ್ಟವಾಗುತ್ತೆ ಅಕಸ್ಮಾತ್ ಅಪರಿಚಿತರಿಂದಾಗಿ ಈ ರೀತಿ ಆಗಿದೆ ಅದನ್ನು ಕೂಡ ತನಿಖೆ ಮಾಡಿ ಅನ್ನೋದಾದರೆ ತನಿಖೆಯ ಹಂತಗಳು ಬೇರೆ ಬೇರೆ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಕೊನೆಯ ಪಕ್ಷ ಚಾರ್ಜ್ ಶೀಟ್ ಮಾಡುವಾಗಲಾದರೂ ಕೂಡ ಹೆಸರುಗಳನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ ಇಂತಿಂಥವ್ರು ಈ ದೂರಿನ ಆಧಾರದ ಮೇಲೆ ನಮಗೆ ಸಿಕ್ಕಂಥವ್ರು ಅಥವಾ ತನಿಖೆಗೆ ಒಳಪಟ್ಟಂಥವ್ರು ಅಥವಾ ಸಾಬೀತಾದಂಥ ಅಂಶ ಏನು ಇವೆಲ್ಲವೂ ಕೂಡ ದಾಖಲಾಗ್ತಾ ಹೋಗುತ್ತೆ ಆದರೆ ಈಗ ಎಫ್ಐಆರ್ ಅಲ್ಲಿ ಏನಾಗಿದೆ ಅನ್ನೋದು ಪ್ರಮುಖ ಹೆಸರನ್ನು ದಾಖಲು ಮಾಡದೇ ಇದ್ದರೆ ಈಗ ವಶಕ್ಕೆ ಪಡೆದುಕೊಂಡಂಥವ್ರು ಅಥವಾ ಎಸ್ ಐ ಟಿ ವಿಚಾರಣೆ ಮಾಡಿದಂಥವ್ರು ಸೇರಿದಂತೆ ಬೇರೆ ಬೇರೆ ಹೆಸರುಗಳು ಕೂಡ ಅದರಲ್ಲಿ ಕೇಳಬರಬಹುದು ಅವರ ತನಿಖೆಯನ್ನು ಕೂಡ ನಡೆಸಬೇಕಾದಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ ಹಾಗಾಗಿ ಅಪರಿಚಿತ ಅಥವಾ ಪರ್ಟಿಕ್ಯುಲರ್ ಪರ್ಸನ್ಸ್ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ವಿದ್ಯಾ